ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಲಕ್ಷ್ಮೇ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ನೀನಿಟ್ಟ ನೆಲವೇ ಸ್ವಕ್ಷೇತ್ರವಾಯಿತು, ಜಲವೇ ಪಾವನವಾಯಿತು, ಶ್ರೀ ಗುರು ಕೃಪೆಯಾಗು. ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲುತ್ತಿರ್ತಕ್ಕಂತ ದೀನದಯಾಳು ಭಕ್ತವತ್ಸಲ ಕರುಣಾನಿಧಿ ಆಪತ್ ಬಾಂಧವ ಜಗತ್ತಿನ ಉದ್ಧಾರಕ ನಿರ್ಗುಣ ಸ್ವರೂಪಿಯಾಗಿರ್ತಕ್ಕಂತ ಅಲ್ಲನಲ್ಲಿ ಕೂಡ ಪ್ರಪ್ರಥಮದಲ್ಲಿ ಅಣಿಮಣಿದು ಅದೇ ರೀತಿ ಯಾವ ಇಸ್ಲಾಂ ಧರ್ಮ ಸ್ಥಾಪನೆಯನ್ನು ಮಾಡಿ ಇಸ್ಲಾಂ ಧರ್ಮದ ಗುರು ಎನಿಸಿಕೊಂಡಿರ್ತಕ್ಕಂತ ಯಾವ ಪ್ರವಾದಿ ಮೊಹಮ್ಮದ್ ಪೈಗಂಬರರನ್ನು ಕೂಡ ಈ ಒಂದು ಉರುಸುಲ ಕ್ರಾಂತಿ ಕಾರ್ಯಕ್ರಮದಲ್ಲಿ ನೆನೆಸಿಕೊಂಡು ಅದೇ ರೀತಿ ಯಾವ ನಮ್ಮ ಈ ಉರುಸಿಗೆ ಕಾರಣೀಭೂತರಾಗಿರ್ತಕ್ಕಂತ ಯಾವ ನಮ್ಮ ಅಲಿಂಗೇಶ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳುತ್ತಾ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರಣೀಭೂತರಾಗಿ ಒಂದು ಕಮಿಟಿ ಅವರು ಒಂದು ನಿರ್ಣಯದ ಮೇರೆಗೆ ಇಲ್ಲಿ ಒಂದು ಎರಡು ಕಲಾ ಸಂಘಗಳನ್ನು ಕೂಡಿಸಿದ್ದಾಗಿದೆ. ಯಾರಪ್ಪ ಅಂದ್ರೆ ಯಾವ ನಮ್ಮ ಗುರುಮನಿಯಾಗಿರ್ತಕ್ಕಂತ ಕರಜಿ ಗ್ರಾಮದ ಮುನ್ನಾ ಪಟೇಲ್ರ ಮ್ಯಾಳ ಮತ್ತೆ ಈ ಉಟ್ಗಿ ಸಂಘದ ಸರ್ಜೋಡಿಯಾಗಿ ಬಂದಿದ್ದಾಗಿದೆ. ಅದಕ್ಕೆ ಇಲ್ಲಿವರೆಗೆ ಮುನ್ನಾ ಪಟೇಲ್ ಎತ್ತ ವರಸ ಹಾಡ್ಯಾರ ಆತ ನನಗೆ ಇನ್ನೂ ವಯಸ್ಸಾಗಿಲ್ಲ, ನಾ ಹುಟ್ಟು ವಯಸ್ಸಾಗಿಲ್ಲ. ಏನೋ ಒಂದು ಅಲಿಂಗೇಶ್ವರ ಆಶೀರ್ವಾದ, ಲಕ್ಷ್ಮಣಿ ಆಶೀರ್ವಾದ, ಹಸನ್ ಆಶೀರ್ವಾದ ಅವಂತ ಏನಾರ ಒಂದು ಪಟ್ಟು ನಡೆಸಲತ್ತಾನ, ನಮಗೆ ಎಷ್ಟು ಬುದ್ಧಿ ಕೊಡ್ತಾನ, ಅಷ್ಟರ ಮಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೋತ ಹೋಗಬೇಕಾಗಿದೆ. ಅದಕ್ಕೆ ದೊಡ್ಡ ಕಲಾವಿದರ ಸಂಘದ ಅದಕ್ಕೆ ಎರಡೂ ಕಲಾ ಸಂಘಗಳ ನಡುವೆ ಇವತ್ತು ವಾದ ವಗವಾದ ವಿಷಯ ಸಂವಾದಗಳು ಆಗ್ತಾವು. ಅದಕ್ಕೆ ತಾವೆಲ್ಲರೂ ಬಹಳ ಒಳ್ಳೆ ರೀತಿಯಿಂದ ಕುಟ್ಟು ಕೇಳಬೇಕಾಗ್ಯದ. ಅದಕ್ಕೆ ಮಾತು ನೋಡುವ ಒಂದು ಮಾತು ಹಿಂಗ ಹೇಳ್ತಾರ, ಎಲ್ಲ ಬಂದವರೆಲ್ಲ ಬಂದವರು ಬಹಳ ಎಲ್ಲ ಬದಲವರಿದ್ದರು ಬಲ ಸಾಹಿತ್ಯ ಎಲ್ಲರಲ್ಲಿಲ್ಲ. ಅದಕ್ಕೆ ಎಲ್ಲ ಬಂದವರು ಈ ಭೂಮಿ ಮ್ಯಾಗ ಯಾರು ಇಲ್ಲ. ಅದಕ್ಕೆ ಹೇಳುತ್ತಾ ನಿಮ್ಗೆ ಒಂದು ಮಾತು ಹೇಳೋದು ಸಂಜೋಣ, ಕಮಿಟಿಯವರು ಪ್ರಯತ್ನ ಪ್ರಾರಬ್ಧ ಅಂತ ವಿಷಯ ಇತ್ತಾರ, ಅದಕ್ಕೆ ಮಹತ್ವರ ಒಂದು ಮಾತು ಹಿಂಗ ಹೇಳ್ತಾರ ಸಂಜೋಣ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮುಗ ಪ್ರಾಣಿಗಳಿಗೆ ಅಂಜಿದಡೇನಯ್ಯ, ಸಮುದ್ರ ನಡೆಯಲೊಂದು ಮನೆ ಮಾಡಿ ನೊರೆ ತೊರವರಿಗೆ ಅಂಜಿದಡೇನಯ್ಯ, ಸಂತೆಯಲೊಂದು ಮನೆ ಮಾಡಿ ಸ್ತುತಿ ಮುಂದಿನವರಿಗೆ ಅಂಜಿದಡೇನಯ್ಯ ಅಂತ ಹೇಳಿ ಮಹಾತ್ಮರ ಒಂದು ಮಾತು ಹಿಂಗೆ ಹೇಳ್ತಾರ ಸಂಜೋಣ. ಅದಕ್ಕ ಬೆಟ್ಟದವರ ಮನೆ ಕಟ್ಟಿದೇವೆ ಪ್ರಾಣಿ ಬರ್ತಾರತ್ತ ಹೇಳಿ ಅಂದಿದ್ರೆ ನಮಗ ಜ್ಞಾನಿ ಅಲ್ಲಕ್ಕ ಬರೋದಿಲ್ಲ. ಹಂಗೆ ಸಮುದ್ರ ದಂಡಿಯೊಳಗೊಂದು ಮನೆ ಕಟ್ಟಿದೆವು, ಸಮುದ್ರ ದಂಡಿಯೊಳಗೊಂದು ಮನೆ ಕಟ್ಟಿದೆವು, ಈ ಪರಿಮಾಣ ನಮ್ಮ ಮನೆ ಹೇಳ್ತಾವತ್ತ ಹೇಳಿ ಅಂದು ನರ್ದೇವಂದ್ರು ನಮಗ ಜ್ಞಾನಿ ಅಲ್ಲಕ್ಕ ಬರೋದಿಲ್ಲ. ಹಂಗ ಸಂತಿಯೊಳಗೊಂದು ಮನೆ ಕಟ್ಟಿದೆವು, ಸಂತಿಯೊಳಗೊಂದು ಮನೆ ಕಟ್ಟಿದೆವು, ಸಂತೋದ ಮಂದಿ ನಮಗ ಮಿತಿ ಮಾಡ್ತದ, ನಮಗೊಂದು ಅನ್ಯಾಯದ ಮಾತು ಮಾತು ಮಾತಾಡ್ತಾರ, ನಿಂದೋದ ಮಾತು ಮಾತಾಡ್ತಾರ ಅಂತ ಹೇಳಿ ನಾವು ಮನೆ ಕಟ್ಟಿಕೊಂಡು ಹೋದ್ರು ನಮಗ ಜ್ಞಾನಿ ಅನ್ನಕ್ಕೆ ಬರೋದಿಲ್ಲ. ಹಂಗ ಈ ಅಲಿಂಗೇಶ್ವರ ಪುಣ್ಯ ಗ್ರಾಮದೊಳಗೆ ಈ ಒಂದು ಕರವಿ ಕಲಾವಿದರು ಬಂದರು, ಕಮಿಟಿ ಅವರು ವಿಷಯ ಇಟ್ಟಾರೆ, ಗಡ್ಗಡಕ್ಕೆ ಬಿದ್ದು ನಾವೇ ಜರ್ತಕ್ಕೆ ವಿಷಯ ಜರ್ತಕ್ಕೆ ಹಿಡಿದವಪ್ಪ ಅಂದ್ರೆ ಇದು ಅಕಬರ ಮುತ್ತೆ ಮತ್ತು ಸುಮನ ಮುತ್ತೆಯ ಕೈಯಾಗ ಕಲಿತು ಮರಿಯನಲ್ಲ ನಮಗೆ ಜ್ಞಾನಿ ಅಲ್ಲ ಬರುವುದಿಲ್ಲ. ಯಾಕಪ್ಪ ಅಂದ್ರೆ ಇದ್ದ ಮೇಲೆ ಬಿದ್ದು ಗಾಡಿಗೆ ಸಮಾನ ಅಂದಾಗ ಅದಕ್ಕೆ ನಮಗ ನಂಬರ್ ಬಂದಾಗ ಆದ್ರೆ ವಿಷಯ ನಮ್ಮ ಪಾಳದಾಗಿ ತಡ್ಕೊಳ್ಳಿ ಗಡಿಬಿಡಿಗೆ ಜರ್ತಕ್ಕ ಬುದ್ಧಿ ವಿಷಯ ಹಿಡಿದ್ರೆ ನಮಗೆ ಜ್ಞಾನಿ ಅಲ್ಲ ಬರುವುದಿಲ್ಲ ಅಂತ ಮಾತನ್ನ ಹೇಳಿ ಅದಕ್ಕೆ ವಿಷಯ ಪ್ರಯತ್ನ ಪ್ರಾರಬ್ಧ ಅಂತ ಸರ್ಜೋಡಿ ಕಡೆ ಅಂತ ಹೋಗುತ್ತದೆ. ಅವ್ರು ಯಾರ ವಿಷಯ ಬಿಡುತ್ತಾರ ಆ ವಿಷಯ ಈ ಸಮಾಜ ಹೆಚ್ಚು ಮಾಡಿ ತೋರಿಸ್ತೀನ ಅಂತ ಒಂದು ಅಲಿಂಗ ಹೆಸರು ಮುಂದೆ ನಮ್ಮ ಹೇಳ್ತಕ್ಕಂತ ಮಾತು. ಅದಕ್ಕೆ ಇಲ್ಲಿ ಏನೋ ಒಂದು ತನ್ನೆಲ್ಲರ ಆಶೀರ್ವಾದದಿಂದ ಬಹಳ ಒಳ್ಳೆ ವಿಷಯ ನಡೀತಾವೆ, ಬಹಳ ಒಳ್ಳೆ ಕಲಾವಿದರಾಗ ತಾವೆಲ್ಲರೂ ಇದೇ ರೀತಿ ಶಾಂತಚಿತ್ತದಿಂದ ಕುತ್ತು ಕೇಳಿದ್ರೆ ವಿಷಯ ಬಹಳ ಚಂದ ಆಗ್ತವೆ. ಯಾವ ರೀತಿ ತಮ್ಮ ಮಕ್ಕಳ ಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೋಶ ಇವತ್ತು ಮಾಡ್ಯಾರ ತಿಳಿಲಾರ್ದೆ ಮಾಡ್ಯಾರ ಹೇಳಿ ಅದು
ಅವಾಗ ಸೋಲ್ಗಳು ನೀವು ಯಾವ ರೀತಿ ಮುಟ್ಟಾಡ್ತೀರಿ, ಹೊತ್ತ ಹೊಂಡತನ ಹೊತ್ತ ಮುಳುಗುತ್ತಾನ, ತಾವೆಲ್ಲರೂ ಎರಡು ಮಕ್ಕಳು ಇವೆರಡು ಸಂಘಗಳು ತಮ್ಮ ಮಕ್ಕಳನ್ನಂತ ಸ್ವೀಕಾರ ಮಾಡಿ ತಪ್ಪನ್ನು ಬದಿಗಟ್ಟಿ ಒಪ್ಪನ್ನು ಸ್ವೀಕಾರ ಮಾಡಿ ಎರಡು ಮಕ್ಕಳಿಗೆ ಸಹಕಾರ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಮತ್ತೊಂದು ಮಗಳನ್ನು ವಿನಂತಿ ಮಾಡಿ ಯಥಾ ಪ್ರಕಾರವನ್ನು ನಾಲ್ಕು ನುಡಿತ ಮಾಡಿ ಸ್ವರ್ಗಳಿಗೆ ತಲೆ ಹೋಗ್ತದೆ. ತಾವೆಲ್ಲರೂ ಇದೇ ರೀತಿ ಸಾಧ್ಯ.